ಪರಮೇಶ್ವರ ನಿವಾಸದಲ್ಲಿ ಸಿಎಂ ಸೇರಿ ಕೆಲವು ಹಿರಿಯ ನಾಯಕರು ಪ್ರತ್ಯೇಕ ಸಭೆ ಮಾಡಿದ್ದಾರೆ ನಿನ್ನೆ ಕೂಡ. ಆದ್ರೆ ಡಿ ಕೆ ಶಿವರಾಮನ ಇರಲಿಲ್ಲ, ಏನಿದು ಬಣ ರಾಜಕಾರಣ? ಸರ್ ಈಗ ಊಟ ಹಾಕಿದ್ದು ಇನ್ನೊಂದು ಹಾಕಿದ್ದು ಬಣ ರಾಜಕಾರಣ ಅನ್ಲಕ್ ನೀವು ತಪ್ಪು ತಿಳುವಳಿಕೆ ಆಗದ್ ಬೇಡ. ಇದು ಡಿ ಕೆ ಶಿ ಇರ್ಬೋದು, ಸಿದ್ದರಾಮಯ್ಯ ಸರ್ ಇರ್ಬೋದು, ನಮ್ಮ ರಾಜ್ಯದಲ್ಲಿ ಎರಡೂ ನಾಯಕರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ, ಯಾವುದೇ ಸಮಸ್ಯೆ ಅಂತೂ ಕಾಣ್ತಾ ಇಲ್ಲ. ಇಲ್ಲಿ ಏನಾಗಿದೆ, ಈ ಕುಮಾರಸ್ವಾಮಿ ಅವರು ಈಗ ಒಂದ್ ಸ್ವಲ್ಪ ಕೈಯಾಡ್ಸಕತ್ತಿದ್ದಾರೆ. ಕುಮಾರಸ್ವಾಮಿ ಅವ್ರದ್ದೇ ಕೈವಾಡ. ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಹೇಳೋದಿಷ್ಟೇ, ಈ ರಾಜ್ಯದ ಜನರಿಗೆ ನೀವು ತಿಳ್ಕೋಬೇಕು, ಒಂದೂವರೆ ವರ್ಷ ಕಾಲ, ಎರಡು ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ ಕಾಂಗ್ರೆಸ್ ನೀವು ಅಸ್ತಿತ್ವನೇ ಕಳ್ಕೊಂಡಿದ್ರಿ. ಅದ್ಯಾವ್ದ ಮಮ್ಮಿ ಪಿಕ್ಚರ್ ಅಲ್ಲಿ ರಕ್ತ ಕುಡಿದ ತಕ್ಷಣ ಗಟ್ಟಿ ಆಗ್ತಾರಲ್ಲ, ಹಂಗೆ ಸ್ವಲ್ಪ ಚಿಗಿರ್ಕೊಂಡಿದ್ದೀರಿ. ಮೋದಿ ಅವ್ರ ಹತ್ರ ಹೋಗ್ಬಿಟ್ಟು ಏನೋ ಆಟ ಆಡಕ್ ಒಂಥರ ಇದು ಆಟ ಆಡಕ್ ಗಾಳ ಹಾಕಿ ಆಟ ಆಡಕ್ ಒಂದ್ ಪ್ರಯತ್ನ ಪಡ್ತಾ ಇದಾರೆ. ಇದ್ಯಾವುದು ನಡೆಯಲ್ಲ. ಅವ್ರದ್ದು ಪಾತ್ರ ಇದೆ, ಅವರು ಇದಾರೆ, ಅವರು ಸಹ ಇಲ್ಲಿ ಗೊಂದಲ ಮಾಡ್ಬೇಕು, ಸೃಷ್ಟಿ ಮಾಡ್ಬೇಕಂತ. ಅದಕ್ಕಾಗಿ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಿ, ಮುಂದಿನ ದಿನದ ಚುನಾವಣೆಯಲ್ಲಿ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಏನೇನೇ ಮಾಡಿದ್ರು, ನಿಮ್ಗೆ ನಿಮಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ, ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ವಾ? ಬಾಂಬೆ ಹೋಗಿ ನಿಂತು ಮಳೆಯಲ್ಲಿ ನಿಂತು ಒದ್ದೆಯಾಗಿ ಬಹಳಷ್ಟು ಜನರ ಕರ್ಕೊ ಬಂದು ಹೋರಾಟ ಮಾಡಿ ಮುಖ್ಯಮಂತ್ರಿ ಮಾಡಿದ್ರೆ ನಿಮಗೆ ನಾಚಿಕೆ ಆಗ್ಬೇಕು. ಇವತ್ತು ನೀವು ಬಂದು ನಮ್ಮ ಪಕ್ಷದವ್ರ ಮೇಲೆ ಮತ್ತೆ ಗುಬೆ ಕುರ್ಚೆ ಕೊಟ್ಟಿದ್ದೀರಲ್ಲ, ನೀವು ಯಾರಿಗೆ ಮೋಸ ಮಾಡಿದ್ರೆ? ಬಿಜೆಪಿರಿಗೂ ಮೋಸ ಮಾಡಿದ್ರಿ, ನೀವು 20 ತಿಂಗಳು ಕೊಟ್ಟು ಯಡಿಯೂರಪ್ಪನವ್ರು ಮೋಸ ಮಾಡಿದ್ರಿ, ಈ ಕಾಂಗ್ರೆಸ್ನವರಿಗೆ ಮೋಸ ಮಾಡ್ತಾ ಇದ್ರಿ. ಸುಮ್ಮನೆ ಯಾಕೆ ಗೊಂದಲ ಮಾಡ್ತೀರಿ? ಅವ್ರು ಅಲ್ಲಿ ಹೋಗಿದ್ರು, ಇವ್ರು ಇಲ್ಲಿ ಬಂದಿದ್ರು, ಅವ್ರು ಅಂತ ಮಾಡಿದ್ರು. ಅರೆ ನೀವು ಮಾಡಿಲ್ವಾ? ಯಡಿಯೂರಪ್ಪನ ಇವತ್ತು ಏರ್ಪೋರ್ಟ್ ಮಾಡಿದಾನಂದ್ರೆ ಏನಕ್ಕೆ ಮಾಡಿದ್ದಾರೆ? ಏನ್ ಬಡವರಿಗಾಗಿ ಏರ್ಪೋರ್ಟ್ ಮಾಡಿದ್ರೆ ನೀವು? ಅಲ್ಲಿ ಅವ್ರ ಆಸ್ತಿ ಇದೆ, ಆಸ್ತಿಗೋಸ್ಕರ ಏರ್ಪೋರ್ಟ್ ಮಾಡ್ಕೊಂಡು ಇವತ್ತು ಮಾಡಿದ್ದಾರೆ. ಬೇಡ ಅನ್ನಕ್ಕಾಗಲ್ಲ ಬಿಡಿ ಮಾಡಿ ಅಂತ. ಹಂಗೆ ಕನಕಪುರ ಜನರಿಗೂ ಅಲ್ಲಿಯ ಜಾಗಕ್ಕೆ ಬೆಂಬಲ ಬೆಲೆ ಬರಲಿ ಬಿಡು. ಏನ್ ತಪ್ಪೇನಿದೆ? ಯಾರ್ದಿದೆ? ಡಿ ಕೆ ಶಿವರ್ ಒಬ್ಬರದೇ ಇರ್ತಾ? ಕನಕಪುರದಲ್ಲಿ ಡಿ ಕೆ ಶಿವರ್ ಒಬ್ಬರದೇ ಇರ್ತದ? ಎಲ್ಲರದ್ದು ಇರ್ತದೆ, ಎಲ್ಲರೂ. ಇವರು ಅಧಿಕಾರ ಇದ್ದಲ್ಲ ರಾಮನಗರ ಮಾಡಿಲ್ವಾ? ಹಂಗೆ ಯಾರು ಅಧಿಕಾರದಲ್ಲಿದ್ದಾಗ ತಮ್ಮ ನಗರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಕನಸು ಇರ್ತದೆ. ನಾವು ಸಾಗರನ ಈಗ ನಮಗೆ ಕೊಟ್ಟರೆ ಜಿಲ್ಲೆ ಮಾಡ್ರಿ ಅಂತ ಆಗಲ್ವಾ? ಯಡಿಯೂರಪ್ಪನ ನೋಡಿ, ನಮ್ಮ ಎಲ್ಲ ಸಾಗರದ ಎಲ್ಲ ಆಫೀಸ್ಗಳನ್ನ ಜಿಲ್ಲೆ ಮಾಡ್ತೀನಿ ಅಂತ ಎಲ್ಲ ಶಿಕಾರಿಪುರಕ್ಕೆ ಹಾಕೊಂಡ್ರು, ಮಾಡಿದ್ರೆ ಅವಾಗ ಮಾಡಕ್ಕಾಯ್ತು ಅವರಿಗೆ. ಹಂಗೆ ಅವರಿಗೂ ಆಸೆ ಇದೆಯಲ್ಲ ಜಿಲ್ಲೆ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಹಂಗೆ ನಮ್ಮ ನಾಯಕರಿಗೂ ಅದು ಆಸೆ ಇರುತ್ತೆ, ಅಭಿವೃದ್ಧಿ ಮಾಡಬೇಕು, ನಮ್ಮ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಬೇಕು ಅಂತ ಎಲ್ರಿಗೂ ಕನಸು ಇರ್ತದೆ. ಹಂಗಂತ ಹೇಳಿ ಏನ್ ಬೇಕಾದ್ರೂ ಹೇಳ್ಬೋದು. ಇವ್ರು ಇಷ್ಟ ಬಂದಾಗ ಯಾವುದೋ ಮುಸ್ಲಿಂ ಯಾರೋ ಹಿಂದೂ ಒಬ್ಬ ಮುಸ್ಲಿಂ ಯಾರೋ ಹಿಂದೂ ಕೊಲೆ ಮಾಡಿದ್ರೆ ಕಾಂಗ್ರೆಸ್ ತರ ಅಂತ. ಏನ್ ಅದೇ ನಮಗೆ ಗುತ್ತಿಗೆ ತಾಂಡಿದ್ದ ನಾವು ಯಾವನಾದ್ರೆ ಏನ್ರಿ ಒದ್ದು ಒಳ ಹಾಕ್ರಿ, ಮುಸ್ಲಿಂ ಕಾಂಗ್ರೆಸ್ ಒದ್ದಾಳ ಹಾಕ್ಬೇಕು. ಅದು ಬಿಟ್ಟು ಕಾಂಗ್ರೆಸ್ ತರ ಮಾಡಿದ್ರು ಕಾಂಗ್ರೆಸ್ ತರ. ಈಗ ನೋಡಿ ಆ ಇದು ಹುಲಿ ಉಂಗುರ, ಅದಕ್ಕೂ ಹಿಂದುತ್ವ ಅಂತ. ಯಾಕೆ ನಮ್ಮ ನಮ್ಮ ಮುಖಂಡರ ಮನೆ ಹೋಗಿಲ್ವಾ? ಲಕ್ಷ್ಮಣ ಸವದಿ ಮನೆ ಹೋಗ್ಲಿಲ್ವಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಹೋಗಿಲ್ವಾ? ಅದಕ್ಕೂ ಹಿಂದುತ್ವ ಅಂತ. ಅದಕ್ಕೂ ಇದಕ್ಕೂ ಏನ್ರಿ ಹಿಂದುತ್ವ? ನಾಚಿಕಾಗ್ಬೇಕು ಇವರಿಗೆ. ಇದು ಹೇಳೇ ಇವತ್ತು 60 ಸೀಟಿ ಬಂದರು ಇವರು, ಹಿಂದುತ್ವ ಹಿಂದುತ್ವ ಅಂತ ಹೇಳಿ 60 ಸೀಟಿ ಬಂದರು ಅದಕ್ಕಾಗಿ. ಅದರಿಂದ ಈ ತರ ಗೊಂದಲ ಮಾಡುವಂತ ಅವಶ್ಯಕತೆ ಇಲ್ಲ. ಇದು ಗೊಂದಲ ಇರೋದು ಸಾಧ್ಯ, ಯಾಕಂದ್ರೆ 5-6 ಜನ ಎಂ ಎಲ್ ಎಗೆ 4-5 ಜನ ಎಂ ಎಲ್ ಎಗೆ 50-50 ಕೋಟಿ ಕೊಡ್ತೀವಿ ಅಂತ ಕರೆದಿರೋದು ಸತ್ಯ, ಇದ್ರಲ್ಲಿ ಎರಡು ಮಾತಿಲ್ಲ. ಅದ್ರಲ್ಲಿ ನಮ್ಮ ಗುರುತಿದ ನನ್ನ ಸ್ನೇಹಿತರ ಇದಾರೆ, ಅದನ್ನ ಅದೇ ಹೆಸರು ಹೇಳೋದು ಬೇಡ, ಯಾಕೆ ಗೊಂದಲ ಸೃಷ್ಟಿ ಆಗೋದು ಬೇಡ. ಪಾಪ ಅವ್ರು ಏನಕ್ಕೂ ಹೋಗಿರ್ತಾರೆ, ಇವ್ರು ಬಂದಿರ್ತಾರೆ, ಅಲ್ಲಿ ಮಾತುಕತೆ ಆಗಿರುತ್ತೆ, ಅದನ್ನ ಹೇಳೋದು ಬೇಡ, ಪಕ್ಷದಲ್ಲಿ ಗೊಂದಲ ಮಾಡೋದು ಬೇಡ. ಆ ರೀತಿಯ ತಾಕತ್ತು ಆ ರೀತಿಯ ಬಿಜೆಪಿ ಅವ್ರಿಗೆ ಯಾರಿಗೂ ಆ ತಾಕತ್ತು ಇಲ್ಲ, ಬೇಕಾದ್ರೆ ನಾನು ಬರ್ಕೊಡ್ತೇನೆ ಇವತ್ತು ಅಂತ. ನಮ್ಮ ಶಾಸಕರು ಹೋಗೋರು ಆ ತರ ಇಲ್ಲ. ಓಕೆ, ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.